ಯುಕ್ರೇನ್ನಲ್ಲಿ ಮಾಸ್ಕೋ ವಿರುದ್ಧ ವಾಷಿಂಗ್ಟನ್ ಹೋರಾಡೋದಿಲ್ಲ ಅಂತ ಒತ್ತಿ ಹೇಳಿದಂಥ ಬೈಡನ್, ನ್ಯಾಟೋ ಮತ್ತು ಕ್ರೆಮ್ಲಿನ್ ನಡುವಿನ ನೇರ ಘರ್ಷಣೆಯು ಮೂರನೇ ಮಹಾಯುದ್ಧವನ್ನು ಪ್ರಚೋದಿಸುತ್ತೆ ಅಂತ ಹೇಳಿದ್ದಾರೆ. ಫೆಬ್ರವರಿ 24ರಂದು ಉಕ್ರೇನ್ ಮೇಲೆ ರಷ್ಯಾದ ಪಡೆಗಳು ಮಿಲಿಟರಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ವು. ಅದಾಗಿ 3 ದಿನಗಳ ನಂತರದಲ್ಲಿ ಉಕ್ರೇನ್ನ ಬೇರ್ಪಟ್ಟ ಪ್ರದೇಶಗಳಾದಂಥ ಡೋನೆಕ್ಸ್ಟ್ ಮತ್ತು ಲುಕಾನ್ಸ್ಕ್ ಅನ್ನು ಸ್ವತಂತ್ರ ಘಟಕಗಳಾಗಿ ಮಾಸ್ಕೋ ಗುರುತಿಸಿತು. ಈಗ ಇದ್ರ ಬಗ್ಗೆ ಮಾತನಾಡಿರುವಂಥ ಜೋ ಬೈಡನ್, ಯುರೋಪ್ ನೆಲದಲ್ಲಿರುವಂಥ ನಮ್ಮ ಮಿತ್ರ ರಾಷ್ಟ್ರಗಳೊಂದಿಗೆ ನಾವು ಸದಾ ನಿಲ್ಲೋದನ್ನು ಮುಂದುವರಿಸ್ತೇವೆ, ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ರವಾನಿಸಲು ಬಯಸ್ತೇನೆ. ನಾವು ಯುನೈಟೆಡ್ ಸ್ಟೇಟ್ಸ್ನ ಸಂಪೂರ್ಣ ಶಕ್ತಿಯೊಂದಿಗೆ ನ್ಯಾಟೋ ಪ್ರದೇಶದ ಪ್ರತಿಯೊಂದು ಇಂಚನ್ನು ಕೂಡ ರಕ್ಷಿಸ್ತೇವೆ ಹಾಗೂ ನ್ಯಾಟೋವನ್ನು ಉತ್ತೇಜಿಸ್ತೇವೆ. ನಾವು ಉಕ್ರೇನ್ನಲ್ಲಿ ರಷ್ಯಾದ ವಿರುದ್ಧ ಯುದ್ಧ ಮಾಡೋದಿಲ್ಲ. ನ್ಯಾಟೋ ಮತ್ತು ರಷ್ಯಾ ನಡುವಿನ ನೇರ ಮುಖಾಮುಖಿ ವಿಶ್ವ ಸಮರ ಆಗಲಿದ್ದು ಅದನ್ನು ತಡೆಯಲು ನಾವು ಶ್ರಮಿಸಬೇಕಾಗಿದೆ ಅಂತ ಜೋ ಬೈಡನ್ ಹೇಳಿದ್ದಾರೆ. ಉಕ್ರೇನ್ ವಿಷಯದಲ್ಲಿ ಅಮೆರಿಕದ ಜನರು ಮತ್ತು ಜಗತ್ತು ಒಟ್ಟಾಗಿದೆ ಅಂತ ಜೋ ಬೈಡನ್ ಹೇಳಿದ್ರು. ನಾವು ಉಕ್ರೇನ್ ಜನರೊಂದಿಗೆ ನಿಲ್ತೇವೆ. ನಾವು ಈ ರೀತಿ ಫೇಸಿಸ್ಟ್ ಹಾಗೂ ಡಿಕ್ಟೇಟರ್ಗಳು ಪ್ರಪಂಚದ ದಿಕ್ಕನ್ನು ಬದಲಿಸಲು ಬಿಡೋದಿಲ್ಲ. ಈ ಕ್ಷಣವನ್ನು ಎದುರಿಸೋದಕ್ಕೆ ಅಂತ ಪ್ರಜಾಪ್ರಭುತ್ವಗಳು ಏರ್ತಾ ಇದ್ದಾವೆ, ಜಗತ್ತನ್ನು ಶಾಂತಿಯ ಕಡೆಗೆ ಒಟ್ಟುಗೂಡಿಸ್ತಾ ಇದ್ದಾವೆ. ನಾವು ನಮ್ಮ ಶಕ್ತಿಯನ್ನು ತೋರಿಸ್ತೀವಿ ಹೊರತು ಕುಗ್ಗೋದಿಲ್ಲ ಅಂತ ಜೋ ಬೈಡನ್ ಹೇಳಿದ್ದಾರೆ. ಪುಟಿನ್ ಇದೇ ರೀತಿ ದಯೆ ಇಲ್ಲದಂತೆ ಆಕ್ರಮಣವನ್ನು ಮುಂದುವರಿಸಿದ್ದೆ ಆದರೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ನಮ್ಮ ಮಿತ್ರ ರಾಷ್ಟ್ರಗಳು ಮತ್ತು ಪಾಲುದಾರರು ಪುಟಿನ್ ಮೇಲೆ ಆರ್ಥಿಕ ಒತ್ತಡವನ್ನು ಹೆಚ್ಚಿಸ್ತವೆ. ಜಾಗತಿಕ ವೇದಿಕೆಯಲ್ಲಿ ರಷ್ಯಾವನ್ನು ಮತ್ತಷ್ಟು ಪ್ರತ್ಯೇಕಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ.